ನೋಡಿ, ವಿದೇಶದಲ್ಲಿ ಕಾನೂನು ಇದೆ, ರಾಜ್ಯದಲ್ಲಿ ಕಾನೂನು ಇದೆ. ಕಾನೂನು ತನ್ನದೇ ಆದಂತ ಕ್ರಮಕ್ಕೆ ಕೈಗೊಳ್ಳುತ್ತದೆ. ತಪ್ಪಿಸ್ತರಿಗೆ ತನಿಖೆ ಆಗ್ಬೇಕು, ತಪ್ಪಿಸ್ತರಿಗೆ ಶಿಕ್ಷೆ ಆಗ್ತದೆ. ನಿರಪರಾಧಿಗಳಿಗೆ ಯಾರಾದ್ರೂ ಅವ್ರನ್ನ ಟಾರ್ಗೆಟ್ ಮಾಡ್ತೀರ, ನಿರಪರಾಧಿಗಳಿಗೆ ಆ ಟಾರ್ಗೆಟ್ ಆಗಬಾರದು. ಬಿಜೆಪಿ ಅವ್ರ ಬಗ್ಗೆ ಮಾತು ಕೇಳಿ ನೋಡ್ರಿ ಸರ್, ಬಿಜೆಪಿ ಅವ್ರನ್ನ ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ತಿರಸ್ಕಾರ ಆದಂತ ಜನರ ಬಗ್ಗೆ ನನ್ನ ಮುಂದೆ ಹೇಳಕ್ ಹೋಗ್ಬಿಡಿ. ಹೇಳಿದ್ನಲ್ಲ ಒಳಗಡೆ ಎಲ್ಲ ಕೇಳಿದ್ರಲ್ಲ, ನಾನು ಅದೇ ಹೋಗು ಒಳಕಟ್ಟಿ ಸಂಶೋಧನಾ ಕೇಂದ್ರದಿಂದ ನಾವು ವಚನ ಸಂಪುಟಗಳನ್ನು ತಂದಿದ್ದೀವಿ. ಆದಿಲ್ ಶಾಹಿ ಅರಸರ ಸಂಬಂಧ ಸಾಹಿತ್ಯ ಇದು ಮಾಡಿದೀವಿ. ಎಂ ಎಂ ಕಲಬುರ್ಗಿ ಅವರ ಇದನ್ನ ನಾವು ಸಮಗ್ರ ಸಾಹಿತ್ಯ ಇದು ಮಾಡಿದೀವಿ. ಈಗ ದಾಸ ಸಾಹಿತ್ಯದ ಕೆಲಸ ನಡೀತಾ ಇದೆ. ಈಗ ಮುಂದೆ ಇವರೆಲ್ಲರೂ ಕೂಡಿ ಇದು ಮಾಡಿದ ದಲಿತ ಸಾಹಿತ್ಯದ ಬಗ್ಗೆ ಕೂಡ ಒಂದು ಅವರ ಬೆಳ್ಳಿ ಹಬ್ಬ ಇದೆ, 15 ಆಗಿದೆ, ಇಲ್ಲಿಂದ ಪ್ರಾರಂಭ ಆಗಿದ್ದು ಕವಿ ಸಿದ್ಲಿಂಗ ಅವರ ನೇತೃತ್ವದಲ್ಲಿ. ಹೀಗಾಗಿ ಆ ದಲಿತ ಸಾಹಿತ್ಯ ಬಗ್ಗೆನೂ ಕೂಡ ಸಮಗ್ರ ಗ್ರಂಥಕರ್ತ ಕೆಲಸ ಮಾಡ್ತೀವಿ. ಈಗಾಗಲೇ ಇದಕ್ಕೆ ದುಡ್ದಂತ ಕಾಕಾ ಕಾರ್ಕನ ಹೆಸರು ಬುಕ್ಕರ ಕೂಡ ನಾವು ತೆಗೆದಿದ್ದೀವಿ. ಅಮೋಘ ಸಿದ್ದೇಶ್ವರ ಕೂಡ ಮಾಡಿದೀವಿ. ಅಲ್ಲಿ ನಮ್ಗೆ ಎಲ್ಲಾ ರೀತಿಯ ಧರ್ಮದ ಸಾಹಿತಿಗಳನ್ನ, ಎಲ್ಲಾ ಜನರ ಸಾಹಿತಿಗಳನ್ನ ಎಲ್ಲವನ್ನ ಕೂಡ ನಾವು ಇದು ಮಾಡುವಂತದ್ದು ಫೋಗೋಲ್ ಕಟ್ಟಿ ಸಂಶೋಧನಾ ಕೇಂದ್ರದ ನಮ್ಮ ಉದ್ದೇಶ. ನೋಡಿ, ವಿದೇಶದಲ್ಲಿ ಕಾನೂನು ಇದೆ, ರಾಜ್ಯದಲ್ಲಿ ಕಾನೂನು ಇದೆ. ಕಾನೂನು ತನ್ನದೇ ಆದಂತ ಕ್ರಮಕ್ಕೆ ಕೈಗೊಳ್ಳುತ್ತದೆ. ತಪ್ಪಿಸ್ತರಿಗೆ ತನಿಖೆ ಆಗ್ಬೇಕು, ತಪ್ಪಿಸ್ತರಿಗೆ ಶಿಕ್ಷೆ ಆಗ್ತದೆ. ನಿರಪರಾಧಿಗಳಿಗೆ ಯಾರಾದ್ರೂ ಅವ್ರನ್ನ ಟಾರ್ಗೆಟ್ ಮಾಡ್ತೀರ, ನಿರಪರಾಧಿಗಳಿಗೆ ಆ ಟಾರ್ಗೆಟ್ ಆಗಬಾರದು. ನಾ ಬಿಜೆಪಿ ಅವ್ರ ಬಗ್ಗೆ ಮಾತು ಕೇಳಿ ನೋಡ್ರಿ ಸರ್, ಬಿಜೆಪಿ ಅವ್ರನ್ನ ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ತಿರಸ್ಕಾರ ಆದಂತ ಜನರ ಬಗ್ಗೆ ನನ್ನ ಮುಂದೆ ಹೇಳಕ್ ಹೋಗ್ಬಿಡಿ. ಹೇಳಿದ್ನಲ್ಲ ಒಳಗಡೆ ಎಲ್ಲ ಕೇಳಿದ್ರಲ್ಲ, ನಾನು ಅದೇ ಹೋಗು ಒಳಕಟ್ಟಿ ಸಂಶೋಧನಾ ಕೇಂದ್ರದಿಂದ ನಾವು ವಚನ ಸಂಪುಟಗಳನ್ನು ತಂದಿದ್ದೀವಿ. ಆದಿಲ್ ಶಾಹಿ ಅರಸರ ಸಂಬಂಧ ಸಾಹಿತ್ಯ ಇದು ಮಾಡಿದೀವಿ. ಎಂ ಎಂ ಕಲಬುರ್ಗಿ ಅವರ ಇದನ್ನ ನಾವು ಸಮಗ್ರ ಸಾಹಿತ್ಯ ಇದು ಮಾಡಿದೀವಿ. ಈಗ ದಾಸ ಸಾಹಿತ್ಯದ ಕೆಲಸ ನಡೀತಾ ಇದೆ. ಈಗ ಮುಂದೆ ಇವರೆಲ್ಲರೂ ಕೂಡಿ ಇದು ಮಾಡಿದ ದಲಿತ ಸಾಹಿತ್ಯದ ಬಗ್ಗೆ ಕೂಡ ಒಂದು ಅವರ ಬೆಳ್ಳಿ ಹಬ್ಬ ಇದೆ, 15 ಆಗಿದೆ, ಇಲ್ಲಿಂದ ಪ್ರಾರಂಭ ಆಗಿದ್ದು ಕವಿ ಸಿದ್ಲಿಂಗ ಅವರ ನೇತೃತ್ವದಲ್ಲಿ. ಹೀಗಾಗಿ ಆ ದಲಿತ ಸಾಹಿತ್ಯ ಬಗ್ಗೆ ಕೂಡ ಸಮಗ್ರ ಗ್ರಂಥಕರ್ತ ಕೆಲಸ ಮಾಡ್ತೀವಿ. ಈಗಾಗಲೇ ಇದಕ್ಕೆ ದುಡ್ದಂತ ಕಾಕಾ ಕಾರ್ಕನ ಹೆಸರು ಬುಕ್ಕರ ಕೂಡ ನಾವು ತೆಗೆದಿದ್ದೀವಿ. ಅಮೋಘ ಸಿದ್ದೇಶ್ವರ ಕೂಡ ಮಾಡಿದೀವಿ. ಅಲ್ಲಿ ನಮ್ಗೆ ಎಲ್ಲಾ ರೀತಿಯ ಧರ್ಮದ ಸಾಹಿತಿಗಳನ್ನ, ಎಲ್ಲಾ ಜನರ ಸಾಹಿತಿಗಳನ್ನ ಎಲ್ಲವನ್ನ ಕೂಡ ನಾವು ಇದು ಮಾಡುವಂತದ್ದು ಫೋಗೋಲ್ ಕಟ್ಟಿ ಸಂಶೋಧನಾ ಕೇಂದ್ರದ ನಮ್ಮ ಉದ್ದೇಶ.